ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಶ್ರೀನಿವಾಸಪುರ ಪಟ್ಟಣದಲ್ಲಿರುವ ಚಿಂತಾಮಣಿಯ ಮುಖ್ಯ ರಸ್ತೆಯಲ್ಲಿ ಚರಂಡಿಗಳ ಮೇಲ್ಚಪ್ಪಡಿಗಳನ್ನು ತೆಗೆದು ಚರಂಡಿಗಳನ್ನು ಸ್ವಚ್ಛಗೊಳಿಸುವಂತೆ 3 ತಿಂಗಳ ಹಿಂದೆ ಮನವಿ ಮಾಡಲಾಗಿತ್ತು ಆದರೆ ಇದುವರೆಗೂ ಸ್ವಚ್ಛಗೊಳಿಸಿಲ್ಲವೆಂದು ವ್ಯಾಪಾರಸ್ಥರು ಅಂಗಡಿಯ ಮಾಲೀಕರು ಪುರಸಭೆ ಎದುರು ಪ್ರತಿಭಟನೆ ನಡೆಸಿದರು ಕಳೆದ 20 ದಿನಗಳ ಹಿಂದೆ ಪ್ರತಿನಿತ್ಯವೂ ಪುರಸಭೆ ಅಧಿಕಾರಿಗಳಿಗೆ ಪ್ರತಿನಿತ್ಯ ಹೋಗಿ ಮನವಿ ಮಾಡಿ ಬರುತ್ತಿದ್ದೇವೆ ಪುರಸಭೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಪುರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹಾಕಿದರು ವ್ಯಾಪಾರಸ್ಥರು ಹಾಗೂ ಸ್ಥಳೀಯ ನಿವಾಸಿಗಳು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹತ್ತಿರ ಸುಮಾರು ಸಾರಿ ಮನವಿ ಮಾಡಿದರು ಕಳೆದ 2 ದಿನಗಳ ಹಿಂದೆ 12ನೇ ತಾರೀಕು ಬರುತ್ತೇನೆ ನಿಮ್ಮ ಸಮಸ್ಯೆನ ಬಗೆಹರಿಸುತ್ತೇನೆ ಎಂದು ಶಾಸಕರು ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಶಾಸಕರಿಗೆ ಹುಷಾರಿಲ್ಲದ ಕಾರಣ ಬರಲು ಸಾಧ್ಯವಾಗಲಿಲ್ಲ ಇದನ್ನು ಅರಿಯದ ವ್ಯಾಪಾರಸ್ಥರು ಹಾಗೂ ಸ್ಥಳೀಯ ನಿವಾಸಿಗಳು ಪುರಸಭೆ ವಿರುದ್ಧ ಪ್ರತಿಭಟನೆ ನಡೆಸಿದರು ಪುರಸಭೆ ಅಧಿಕಾರಿಗಳು ಸತ್ಯನಾರಾಯಣ ಮಾತನಾಡಿ ಹೈವೇಯ ಮೋರಿಯನ್ನು ಅವರು ನಿರ್ಮಿಸಬೇಕು ಅದು ನಮ್ಮ ಸುಪರ್ದಿಗೆ ಬರುವುದಿಲ್ಲ ನಾವು ನಿರ್ಮಿಸಲು ಆಗುವುದಿಲ್ಲ ಉಡಾಫೆ ಉತ್ತರ ನೀಡುತ್ತಾ ತಳ್ಳಿ ಹಾಕಿದರು ಸರ್ ನನ್ನ ಹೆಸರು ಬಂದು ಸೈಯದ್ ಮುಜೀಬುಲ್ಲ ನಮ್ಮ ಮನೆ ಇದೆ ಪಕ್ಕದಲ್ಲಿ ಇರೋದೆ ಅಲ್ಲಿ ನೋಡಿ ಪಾಯ 2 ತಿಂಗಳು ಆಗಿದೆ ಇದು 1.5 ತಿಂಗಳು ಮೇಲೆ ಆಗಿದೆ ರೆಡಿ ಮಾಡ್ತೀನಿ ಅಂತ ಇದು ಸುತ್ತಿಟ್ಟು ಏನು ಒಳಗಡೆ ಹೋಗಕಾಗಲ್ಲ ಬರಕಾಗಲ್ಲ ಒಂದು ವೆಹಿಕಲ್ ಹೋಗಲ್ಲ ಸರ್ ಇಲ್ಲಿ ಒಂದು ವೆಹಿಕಲ್ ಹೋಗಲ್ಲ ನೋಡಿ ಇದು ಸ್ಕೂಲ್ ಇದೆ 70 ಜನ ಮಕ್ಕಳಿದ್ದಾರೆ ಕೋವಿಡ್ ಸಂದರ್ಭ ಇದೆ ನಡೀತಾ ಇರೋದು ಯಾರು ರೆಸ್ಪಾನ್ಸೇ ಇಲ್ಲ ಇದಕ್ಕೆ ಚೀಫ್ ಆಫೀಸರ್ ಹತ್ರ 8 ಸತಿ ಹೋಗಿದ್ದೀವಿ ನಾವು ಪಬ್ಲಿಕ್ ನಾಳೆ ನಾಳಿದ್ದು ಹೈವೇ ಅವರ್ ಕೊಟ್ಟಿದ್ದೀವಿ ನಾಳೆ ನಾಳಿದ್ದು ನಾಳೆ ನಾಳಿದ್ದು ಅನ್ನೋದಷ್ಟೇ ಏನೋ ಒಂದು ಸಮಾಧಾನ ಹೇಳಿ ಕಳಿಸ್ಬಿಡು ಇದಕ್ಕೆ ಯಾರು ರೆಸ್ಪಾನ್ಸೇ ಇಲ್ಲ ಸರ್ ಕೌನ್ಸಲರ್ ಆಗಲಿ ಏರಿಯಾ ಕೌನ್ಸಲರ್ ಆಗಲಿ ಈ ವರ್ಷ ಬಂದು ಏನಪ್ಪ ನಿಮ್ಮ ಪರಿಸ್ಥಿತಿ ಅಂತ ನೋಡಿಲ್ಲ ಅದೇ ಮುನ್ಸಿಪಲ್ ಹೋಗಿ ಚೀಫ್ ಆಫೀಸರ್ ಹೇಳಿ ಚೀಫ್ ಆಫೀಸರ್ ಮಾಡ್ತಾರಂತೆ ಯಾರು ರೆಸ್ಪಾನ್ಸ್ ತಗೊಳ್ತಾ ಇಲ್ಲ ಇದಕ್ಕೆ ಮಕ್ಕಳೆಲ್ಲ 20 ದಿವಸ ಇಂದ ಹೋಗ್ತಾ ಇದೀವಿ ಮುನ್ಸಿಪಲ್ ಹತ್ರ ಇಲ್ಲಂದ್ರೆ ಮಂಡ ಆಗ್ಬಿಡ್ತಾರೆ ನಾವು ಅದು ಮುಗಿಸ್ಬಿಡ್ತೀವಿ ನಮ್ಮ ಹತ್ರ ಯಾರು ಬರಬಾರ್ದು ಮತ್ತೆ ತಂಗ ಆಗ್ಬಿಟ್ಟಿದೆ ಹಂಗೆ ಇವತ್ತು ನಾಳೆ ಹೋಗಿ ನಾಳೆ ಅಂತ ಇದಾರೆ ಕರೆಕ್ಟ್ ಆಗಿ 25 ದಿವಸ ಆಯ್ತು ಹರ್ಷವರ್ಧನ್ ಅಮೋಘ ಟಿವಿ ಶ್ರೀನಿವಾಸಪುರ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಕೆರೆಕೋಡಿ ರಂಗಾಪುರ ಬೂಸು ಕ್ಷೇತ್ರದಲ್ಲಿ 849ನೇ ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತಿಯನ್ನು ಸರಳ ಹಾಗೂ ಸಂಪ್ರದಾಯಬದ್ಧವಾಗಿ ಆಚರಿಸಲಾಯಿತು ಶ್ರೀ 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 ಗುರುಪರದೇಶಿ ಕೇಂದ್ರ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ತಿಪಟೂರಿನ ನಗರದ ಹಾಸನ ರಸ್ತೆಯಲ್ಲಿರುವ ಶ್ರೀ ಸಿದ್ದರಾಮೇಶ್ವರ ಪಾಲಿಟೆಕ್ನಿಕ್ ಕಾಲೇಜಿನ ಆವರಣದಲ್ಲಿ ನಡೆಯಬೇಕಿದ್ದ 849ನೇ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮವು ಕೋವಿಡ್ ಕಾರಣಾಂತರದಿಂದ ರದ್ದು ಮಾಡಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಶ್ರೀ ಗುರುಪರದೇಶಿ ಕೇಂದ್ರ ಮಹಾಸ್ವಾಮೀಜಿಯವರು ಮಾತನಾಡಿ ಶ್ರೀ ಗುರು ಸಿದ್ದರಾಮೇಶ್ವರರ ತತ್ವ ಆದರ್ಶಗಳ ಸದಾ ಸಮಾಜದ ಅಭ್ಯುದಯಕ್ಕೆ ಅನುಕರಣೀಯ ಸಿದ್ದರಾಮೇಶ್ವರರ ಚಿಂತನೆಗಳು ಕಲ್ಪತರು ನಾಡಿನ ಜನತೆಗೆ ದೊರೆಯಬೇಕು ಎನ್ನುವ ಉದ್ದೇಶದಿಂದ ತಿಪಟೂರಿನಲ್ಲಿ ಶ್ರೀ ಸಿದ್ದರಾಮ ಜಯಂತಿ ಆಚರಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಯಿತು ಆದರೆ ಸರ್ಕಾರದ ಮಾರ್ಗಸೂಚಿಯಂತೆ ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಚಿವರಾದ ಬಿಸಿ ನಾಗೇಶ್ ನಗರಸಭೆ ಅಧ್ಯಕ್ಷರಾದ ಪಿಜಿ ಮೋಹನ್ ಕಾಂಗ್ರೆಸ್ ಮುಖಂಡರಾದ ಕೆಟಿ ಶಾಂತಕುಮಾರ್ ತಿಪಟೂರು ನಗರದ ಕುಮಾರ್ ಆಸ್ಪತ್ರೆಯ ವೈದ್ಯರಾದ ಡಾ ಶ್ರೀಧರ್ ಪೊಲೀಸ್ ಅಧಿಕಾರಿಗಳಾದ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಮತ್ತು ಡಿವೈಎಸ್ಪಿ ಸಿದ್ಧಾರ್ಥ್ ಗೋಯಲ್ ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಮಂಜುನಾಥ್ ಹಾಲ್ಕುರ್ಕೆ ಅಮೋಘ ಟಿವಿ ತಿಪಟೂರು ಚಿಂತಾಮಣಿ ತಾಲೂಕಿನ ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಮ್ಮಿಟ್ಗಾನಹಳ್ಳಿ ಸರ್ಕಾರಿ ಶಾಲೆಯ ಕಟ್ಟಡದ ಪಕ್ಕ ಮಳೆ ಕೊಯ್ಲು ನಿರ್ಮಾಣ ಕಾಮಗಾರಿ ಕಳೆದ 2 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದು ಇದಕ್ಕೆ ಸಂಬಂಧಪಟ್ಟವರು ಕಾಮಗಾರಿಯನ್ನು ಪೂರ್ಣಗೊಳಿಸಲು ವಿಳಂಬ ಮಾಡುತ್ತಿದ್ದಾರೆ ಎಂದು ಗ್ರಾಮದ ಆನಂದ್ ಎಂಬುವರು ಆರೋಪಿಸಿದ್ದಾರೆ ಅಮ್ಮಿಟಗಾನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಸುಮಾರು 50 ವಿದ್ಯಾರ್ಥಿಗಳು ಇದ್ದು ಪ್ರತಿನಿತ್ಯ ಶಾಲೆಗೆ ಹೋಗಿ ಬರುವ ದಾರಿಯಲ್ಲೇ ಮಳೆ ಕೊಯ್ಲು ನಿರ್ಮಾಣ ಮಾಡಲು ದೊಡ್ಡಹಳ್ಳಿ ತೋಡಿದ್ದು ಆ ಹಳ್ಳದಲ್ಲಿ ಯಾರಾದರೂ ವಿದ್ಯಾರ್ಥಿಗಳು ಬಿದ್ದು ಅನಾಹುತವಾದರೆ ಇದಕ್ಕೆ ಜವಾಬ್ದಾರರು ಯಾರು ಎಂದು ಅಲ್ಲಿನ ಸ್ಥಳೀಯರ ಪ್ರಶ್ನೆಯಾಗಿದೆ
ಮಳೆ ಕೊಯ್ಲು ನಿರ್ಮಾಣ ಕಾಮಗಾರಿ ಮಾಡಲು 1 ಲಕ್ಷ ರೂಪಾಯಿ ಅನುದಾನ ಎಂದು ಹೆಸರಿಗೆ ಮಾತ್ರ ಬೋರ್ಡ್ ಹಾಕಿ ಹೋಗಿದ್ದಾರೆ. ಆದರೆ ಕಾಮಗಾರಿ ಇನ್ನೂ ಮುಕ್ತಾಯಗೊಂಡಿಲ್ಲ. ಈ ಪ್ರಿಪೇಡ್ ಪಂಚಾಯತಿ ಅಂಬರಿಗರ ಗ್ರಾಮದಲ್ಲಿ ಈ ಮಳೆ ನೀರು ಕೊಯ್ಲು ಮಾಡಿ ಸುಮಾರು 1.5 ವರ್ಷ ಆಗಿದೆ. ಆದರೂ ಇದು ವರ್ಕ್ ಕಂಪ್ಲೀಟ್ ಆಗಿಲ್ಲ. ಪಂಚಾಯತಿ ಅಭಿವೃದ್ಧಿ ಅಂತ ಕೇಳಿದ್ರೆ ಇನ್ನೂ ಆಗುತ್ತೆ ಆಗುತ್ತೆ ಅಂತ ಇದ್ದಾರೆ. ಆದರೆ ಇನ್ನೂ ಕಂಪ್ಲೀಟ್ ಆಗ್ತಾ ಇಲ್ಲ. ಮಕ್ಕಳು ತುಂಬ ತೊಂದರೆ ಆಗಿದೆ. ಶಾಲೆ ಮಕ್ಕಳಿಗೆ ಹೋಗಿ ಬರೋದಕ್ಕೆ ತುಂಬ ತೊಂದರೆ ಆಗಿದೆ. ಬಿದ್ದೋದ್ರೆ ಯಾರೂ ಜವಾಬ್ದಾರಿ ಆಗ್ತಾ ಇಲ್ಲ. ಇವಾಗ ಇದಕ್ಕೆ ಪಂಚಾಯತಿ ಅಭಿವೃದ್ಧಿ ಯಾವುದೇ ಕ್ರಮ ತಗೊಂತ ಇಲ್ಲ. ಆದಷ್ಟು ಈ ವರ್ಕ್ ಬೇಗ ಕಂಪ್ಲೀಟ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಮುಖ್ಯ ಶಾಲೆ ಮಕ್ಕಳು ಸುತ್ತಮುತ್ತಲಿನ ಮನೆಗಳಿರುವಂಥ ಗ್ರಾಮಸ್ಥರು ಓಡ್ತಾ ಇರ್ತಾರೆ. ಆದಷ್ಟು ಏನಾದರೂ ಹೆಚ್ಚು ಕಮ್ಮಿ ಆದರೆ ಇದಕ್ಕೆ ಯಾರು ಜವಾಬ್ದಾರಿ? ಅದಕ್ಕೋಸ್ಕರ ಆದಷ್ಟು ಬೇಗ ರೆಡಿ ಮಾಡಬೇಕಾಗಿ ತಮ್ಮಲ್ಲಿ. ಮಳೆ ಕೊಯ್ಲು ನಿರ್ಮಾಣ ಮಾಡುತ್ತಿರುವ ಅಕ್ಕಪಕ್ಕದಲ್ಲೇ ಶಾಲಾ ಮಕ್ಕಳು ಆಟವಾಡುತ್ತಿರುತ್ತಾರೆ. ಅದರಲ್ಲಿ ಬಿದ್ದು ಏನಾದರೂ ಅನಾಹುತವಾದರೆ ಇದರ ಹೊಣೆ ಗ್ರಾಮ ಪಂಚಾಯತಿಗೆ ಎತ್ತಬೇಕಾಗುತ್ತದೆ ಎಂದು ಆನಂದ್ ಎಂಬುವರು ಸುದ್ದಿಗಾರರೊಂದಿಗೆ ಮಾತನಾಡಿ ಹೇಳಿದರು. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮಳೆ ಕೊಯ್ಲು ನಿರ್ಮಾಣ ಕಾಮಗಾರಿ ಪೂರ್ಣಗೊಳಿಸಲು ಮುಂದಾಗುತ್ತಾರೋ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಬೆಳ್ಳಂಬೆಳಗ್ಗೆ ನಗರದಲ್ಲಿ ಅಕ್ರಮ ಕಸಾಯಿಖಾನೆಯಲ್ಲಿ ಗೋಮಾಂಸ ಮಾರಾಟ ದಂಧೆಯ ಖಚಿತ ಮಾಹಿತಿ ಆಧಾರದ ಮೇಲೆ ಹಿಂದೂ ಜಾಗರಣಾ ವೇದಿಕೆ ಹಾಗೂ ಬಜರಂಗದಳ ಸಂಘಟನೆ ದಾಳಿ ಮಾಡಿದ ಘಟನೆ ನೆಲಮಂಗಲ ನಗರದ ರೇಣುಕಾ ನಗರದಲ್ಲಿ ನಡೆದಿದೆ. ಮುನ್ನ ಎಂಬಾತ ತಾಲೂಕಿನ ಇಸ್ಲಾಂಪುರ ಗ್ರಾಮದಿಂದ ಗೋಮಾಂಸ ಸಾಗಾಟ ಮಾಡಿಕೊಂಡು ನಗರದ ರೇಣುಕಾ ನಗರದ ಶೆಡ್ ಒಂದರಲ್ಲಿ ಮಾರಾಟ ಮಾಡುತ್ತಿದ್ದ. ಮಾಹಿತಿ ಆಧರಿಸಿ ಹಿಂದೂ ಜಾಗರಣಾ ವೇದಿಕೆಯಲ್ಲಿ ಜಿಲ್ಲಾ ಪ್ರಮುಖ್ ಹೇಮಂತ್ ಮತ್ತು ಬಜರಂಗದಳದ ಶಶಿಕಿರಣ್ ಸೇರಿದಂತೆ ಸಂಘಟನೆ ಕಾರ್ಯಕರ್ತರು ದಾಳಿ ನಡೆಸಿದ್ದಾರೆ. ಈ ಸಂಬಂಧ ಕೂಡಲೇ ನೆಲಮಂಗಲ ಟೌನ್ ಪೊಲೀಸರಿಗೆ ಮತ್ತು ಪಶುಸಂಗೋಪನೆ ಇಲಾಖೆಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಇನ್ಸ್ಪೆಕ್ಟರ್ ಎವಿ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗೋಮಾಂಸ ಮತ್ತು ಇತರೆ ಬಳಕೆ ವಸ್ತುಗಳನ್ನು ಜಪ್ತಿ ಮಾಡಿಕೊಂಡು ಪ್ರಕರಣ ದಾಖಲಿಸಿದ್ದಾರೆ. ಇವತ್ತು ಬಜರಂಗದಳ ಮತ್ತು ಹಿಂದೂ ಜಾಗರಣ ವೇದಿಕೆ ನೇತೃತ್ವದಲ್ಲಿ ಕಸಾಯಿಖಾನೆ ಮೇಲೆ ಒಂದು ರೈಡ್ ಆಗಿದೆ. ಇಲ್ಲಿ ನಮಗೆ 250 ಕೆಜಿ ಗೋಮಾಂಸ ಸಿಕ್ಕಿದೆ. ಅದನ್ನ ಬರೋದ್ರೊಳಗಡೆ ಆಲ್ರೆಡಿ ಅದನ್ನ ಸಾಯಿಸಿ ನೇತಾಕಿದ್ರು. ಮತ್ತು ಅದನ್ನು ನೋಡಿ ನಾವು ಸ್ಥಳೀಯ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ಟು ಅದನ್ನ ಸೀಜ್ ಮಾಡಿಸೋಂಥ ಕೆಲಸ ಆಗಿದೆ. ಮತ್ತು ಈ ಹಿಂದೆ ಈಗ ಕೆಲವು 2 ದಿನಗಳ ಹಿಂದೆ ನೆಲಮಂಗಲ ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ಇಸ್ಲಾಂಪುರ ಅಂತ ಒಂದು ಊರೊಳಗಡೆ ಅಲ್ಲಿ 8-9 ಕಸಾಯಿಖಾನೆಗಳಿವೆ. ಅಲ್ಲಿ ಗಲಾಟೆ ಆಗಿತ್ತು. ಅಲ್ಲಿ ಗಲಾಟೆ ಆದರೂ ಅದು ಇನ್ನೇನು FIR ಆಗಿಲ್ಲ. ಅದು ಅದ್ರ ಬಗ್ಗೆ ಪೊಲೀಸ್ ಇಲಾಖೆ ಒಂಚೂರು ಗಮನ ಹರಿಸಿ ಅದನ್ನ ಕೇಸ್ ಮಾಡಿ ಆ ಕಸಾಯಿಖಾನೆಗಳನ್ನೆಲ್ಲ ಕ್ಲೋಸ್ ಮಾಡಬೇಕು ಅಂತ ಮನವಿ ಮಾಡ್ಕೊತಾಯಿದ್ದೀವಿ. ಮತ್ತು ನೆಲಮಂಗಲ ಹೈವೇ ಇರೋದ್ರಿಂದ ಇಲ್ಲಿ ಅಕ್ರಮವಾಗಿ ತುಂಬ ಲಾರಿಗಳಲ್ಲಿ ಗೋನ ಕಳ್ಸಾಘಟನೆ ಆಗ್ತಾಯಿದೆ. 30-50 ಆ ಥರ ಒಂದೊಂದು ಲಾರಿಗಳಿಗೆ ತುಂಬಿ ರೆಗ್ಯುಲರ್ ಆಗಿ ನಡೀತಾ ಇದೆ. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ತುಮಕೂರು ಜಿಲ್ಲೆ ತಿಪಟೂರು ನಗರದ ಖಾಸಗಿ ಗೀತಾ ನರ್ಸಿಂಗ್ ಹೋಮ್ ಆಸ್ಪತ್ರೆಯ ಬೇಜವಾಬ್ದಾರಿಯಿಂದ ಮಗುವೊಂದು ಸಾವನ್ನಪ್ಪಿರುವ ಘಟನೆ ಬೆಳಕಿಗೆ ಬಂದಿದೆ. ಆಸ್ಪತ್ರೆ ಅವ್ಯವಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊಸದುರ್ಗ ತಾಲೂಕಿನ ಓಬಳಾಪುರ ಗ್ರಾಮದ ವಾಸಿಯಾದ ಶಶಿಧರ್ ಅವರ ಪತ್ನಿ ಲಕ್ಷ್ಮಿ ಹೆರಿಗೆಗಾಗಿ ಸಾರ್ವಜನಿಕ ಆಸ್ಪತ್ರೆ ಚಿಕಿತ್ಸೆಗಾಗಿ ಬಂದಿದ್ದಾರೆ. ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ತ ಸಮಯದಲ್ಲಿ ವೈದ್ಯರು ದೊರಕದ ಕಾರಣ, ಬೆಳಗ್ಗೆ 8 ಗಂಟೆ ಸಮಯದಲ್ಲಿ ವೈದ್ಯರಿಲ್ಲದ ಕಾರಣ ನಗರದ ಗೀತಾ ನರ್ಸಿಂಗ್ ಹೋಮ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಎನ್ನಲಾಗಿದ್ದು, ವೈದ್ಯರ ಗಮನಕ್ಕೆ ತರದೆ ಹಣದ ಆಸೆಗೆ ಆಸ್ಪತ್ರೆಯ ಸಿಬ್ಬಂದಿಗಳೇ ಏಕಾಏಕಿ ಡೆಲಿವರಿ ಮಾಡಿಸಿದ್ದಾರೆ ಎಂದು ಮೃತ ಮಗುವಿನ ಪೋಷಕರು ಆರೋಪಿಸಿದ್ದು, 7 ದಿನಗಳ ನಂತರ ಗಂಡು ಮಗುವಿನ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಮಗುವಿನ ತಂದೆ ಶಶಿಧರ್ ಮತ್ತು ಸಂಬಂಧಿಕರು ವೈದ್ಯರು ಮತ್ತು ಸಿಬ್ಬಂದಿ ವರ್ಗದ ಬೇಜವಾಬ್ದಾರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಿಗ್ಗೆ 4:00 ಟ್ರೈನ್ ಬಂದಿದ್ದು, ಅಲ್ಲಿ ಎಮರ್ಜೆನ್ಸಿ ಕಾಲ್ ಮಾಡಿದ್ವಿ, ಆಂಬುಲೆನ್ಸ್ ಬಂತು. ಮುಂದೆ ಸೀತಾ ಶ್ರೀರಾಮಪುರ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿಂದ ತಿಪ್ಟೂರಿಗೆ ಎಕ್ಸ್ಪೋಸ್ ಮಾಡಿ, ತಿಪ್ಟೂರಿಂದ ತಿಪ್ಟೂರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದು ಅಲ್ಲಿ ಡಾಕ್ಟ್ರ್ ಇರಲಿಲ್ಲ. ಡಾಕ್ಟ್ರ್ ಬರೋದು 10 ಗಂಟೆ ಆಗುತ್ತೆ ಅಂತ ನರ್ಸ್ ಹೇಳಿದರು. ನರ್ಸು ಚೆಕ್ ಮಾಡಿ ಇದಾಗಲ್ಲ ಎಮರ್ಜೆನ್ಸಿ ಕೇಸು, ಎಲ್ಲರೂ ಬೇರೆ ಕಡೆ ಹೋಗಿ ತುಮಕೂರಿಲ್ಲ ಹಾಸನಕ್ಕೆ ಹೋಗಿ. ನಿಮಗೆ ನಾವೇನಂದ್ರೆ ಇದು ಎಮರ್ಜೆನ್ಸಿ, ಇವರು ಹಿಂಗೆ ಆಡೋಕ್ಕೆ ಬದುಕ್ತಾರೆ ಅಂತೇಳಿ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಸೀದಾ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಆಂಬುಲೆನ್ಸ್ ಡ್ರೈವರ್ ಹಂಗಂದಾಗ ಸರಿ ತೋರ್ಸೋಣ ಅಂತ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದರೆ ಸೀದಾ ತಗೊಂಡೋಗಿ ಆಪ್ರೇಷನ್ ಮಾಡ್ತೀವಿ, ಇದು ಮಗು ತೆಗಿತೀವಿ, ಏನೂ ಆಗಲ್ಲ ಅಂತೇಳಿ ಸೈನ್ ಹಾಕಿಸ್ಕೊಂಡು ಮಗು ತೆಗೆದು ಹೊರಗಡೆ ಕೊಟ್ಟರು. ಅವಾಗ ಮಗು ಇನ್ನೂ ಏನೋ ಆಕ್ಟಿವ್ ಆಗಿರಲಿಲ್ಲ, ಇದು ಮಗು ಬದುಕೋ ಡೌಟು ಕಣ್ರಿ ಅಂತ ಅಂದರು. ಆದರೂ ಆಮೇಲೆ 1 ಅವರಿಗೆ ಆಕ್ಸಿಜನ್ ಹಾಕಿದ್ಮೇಲೆ ಮಗು ಆಕ್ಟಿವ್ ಆಯಿತು. 8 ದಿನ ಚೆನ್ನಾಗೇ ಇತ್ತು ಮಗು. 7ನೇ ದಿನ ಸಾಯಂಕಾಲ ಇದು ಅದು ಬ್ಯಾಂಡೇಜ್ ಬಂದಿದೆ ಅಂತ ಹೇಳಿಬಿಟ್ಟು ಅವರು ಡಾಕ್ಟ್ರ್ ಹೇಳಿದರು ಇವತ್ತೊಂದು ದಿವಸ ಇದ್ದು ನಾಳೆ ಹೋಗಿ ಅಂತ ಅಂದರು. ಸರಿ ಆಯಿತು ಅಂತೇಳಿ
ಸುಮ್ಮನೆ ಆದವು, ಅದು ಜಾಂಡೀಸ್ ಆಗಿ ಈಗ ಬೆಳಗ್ಗೆ ಮುಂದೆ ಮಗು ರಾತ್ರಿ ಎಲ್ಲ ಚೆನ್ನಾಗಿದೆ, 4 ಗಂಟೆವರೆಗೂ ಚೆನ್ನಾಗಿದೆ, ಬೆಳಗ್ಗೆ ಮುಂದೆ ಸತ್ತೋದು. ಏನಾಯಿತು ಅಂತ ಒಬ್ಬರು ಹೇಳ್ತಾರೆ. ಅವ್ರಿಗೆ ಬ್ಲಡ್ ಟೆಸ್ಟ್ ಮಾಡಿಲ್ಲ, ಒಂದು ರಿಪೋರ್ಟ್ ಕೊಟ್ಟಿಲ್ಲ, ಏನೇನಿಲ್ಲ, ಮಗು ಎಲ್ಲ ಬರೀ ಮಾಡಿದ್ರು. ಆಸ್ಪತ್ರೆಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ನನ್ನ ಮಗುವಿನ ಸಾವಿಗೆ ವೈದ್ಯರು ಹಾಗೂ ಸಿಬ್ಬಂದಿಯ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿದ್ದು ಕಾನೂನು ಕ್ರಮಕ್ಕೆ ಒತ್ತಾಯಿಸಿದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಮಧುಗಿರಿ ಮಹಿಳಾ ಬಳಗದ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಚಿನಕವಜ್ರ ಗ್ರಾಮದಲ್ಲಿರುವ ಜಮೀನಿನಲ್ಲಿ ಕಡದ ಪೂಜೆ, ಎತ್ತುಗಾಡಿ, ಗೋಪೂಜೆ ಮಾಡುವ ಮೂಲಕ ಆಚರಿಸಿದ್ದಾರೆ. ಇದರ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡು, ವರ್ಷದ ಮೊದಲ ಹಬ್ಬ ಇದಾಗಿದ್ದು ಹಿಂದಿನ ಕಾಲದಲ್ಲಿ ದವಸ ಧಾನ್ಯ ಬೆಳೆದು ಕಣಗಳನ್ನು ನಿರ್ಮಿಸಿ ಪೂಜೆ ಮಾಡಿ ಎತ್ತಿನಗಾಡಿ ಮೂಲಕ ಮನೆಗಳಿಗೆ ಕೊಂಡೊಯ್ದು ಮರೆಯಬಾರದೆಂಬ ಕಾರಣ ಈ ಆಚರಣೆ ಮಾಡಲಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕದ ನಿಕಟಪೂರ್ವ ಅಧ್ಯಕ್ಷೆ ಬಿಜಿ ಶಾಂತಮ್ಮ ಹಾಗೂ ಬಿಜೆಪಿ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ಕಲ್ಪನಾ ಗೋವಿಂದರಾಜು ತಿಳಿಸಿದ್ದಾರೆ. ಮಕರ ಸಂಕ್ರಾಂತಿಯ ಶುಭಾಶಯಗಳು. ನಾಡಿನ ಜನೆಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ ತುಂಬ ಮೊದಲ ವರ್ಷದ ಮೊದಲ ತಿಂಗಳಲ್ಲೇ ಬರ್ತಕ್ಕಂಥದ್ದು ಬಹಳ ಒಂದು ಅವಿಸ್ಮರಣೀಯ. ಈ ಒಂದು ದವಸ ಧಾನ್ಯಗಳನ್ನು ಬೆಳೆದಿರ್ತಕ್ಕಂತಹ ಎಲ್ಲ ದವಸ ಧಾನ್ಯಗಳನ್ನು ಗಾಡೀಲಿ ತುಂಬಿಕೊಂಡು ಮನೆಗೆ ಬರೋದೇ ಒಂದು ಸಂಭ್ರಮ. ಆ ಹೊಲಗಳಲ್ಲಿ ಕಣಜಗಳನ್ನು ಸ್ಥಾಪಿಸಿ ಆ ಕಣಜಗಳಿಗೆ ಪೂಜೆ ಮಾಡಿ ಆ ಬಸವಣ್ಣಗಳು ವರ್ಷ ಪೂರ್ತಿ ದುಡಿದಂತಹ ಆಹಾರಗಳನ್ನು ಕಣಜ ಪೂಜೆಯನ್ನು ಮಾಡುವುದರ ಮೂಲಕ ನಮ್ಮ ಮಹಿಳಾ ಬಳಗ ಮಧುಗಿರಿಯ ಮಹಿಳಾ ಬಳಗದವರೆಲ್ಲರೂ ಸೇರಿ ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆಯ ಮಾತುಗಳನ್ನು ಹಾಡೋಣ ಅಂತ ಹೇಳ್ತಾ ಈ ಒಂದು ಸಂಕ್ರಾಂತಿ ಸಂಭ್ರಮಕ್ಕೆ ಎಲ್ಲರೂ ಭಾಗವಹಿಸೋಣ ಅಂತ ಕೇಳ್ಕೊತಾ ಇದ್ದೀನಿ. ಈ ಸಂದರ್ಭದಲ್ಲಿ ಗೀತಾ ನಾಗರಾಜು, ಲಲಿತಾ ಲಕ್ಷ್ಮೀ ನರಸಯ್ಯ, ಹೇಮಾ ನಾಗರಾಜು, ವೇದಾಂಬಿಕಾ, ಚೇತನ, ಲತಾ ಪ್ರದೀಪ್ ಹಾಗೂ ಮಹಿಳೆಯರು ಪಾಲ್ಗೊಂಡಿದ್ದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.